ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಮನಮಿತ್ರ ಕಿರಣ್ ಕೇಟಿ. ಈ ವಿಡಿಯೋ ನಾನು ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ, ಸೆಕೆಂಡ್ ಅಪೀಲ್, ಆರ್ಟಿಐ ನ ಸೆಕೆಂಡ್ ಅಪೀಲ್ ನ ಹೇಗೆ ಸಲ್ಲಿಸೋದು ಅಂತ, ಸೆಕೆಂಡ್ ಅಪೀಲ್ ಅರ್ಜಿ ಹೇಗೆ ಭರ್ತಿ ಮಾಡೋದು ಅಂತ. ನೀವು ಒಂದು ಆರ್ಟಿಐ ಅರ್ಜಿಯನ್ನ ಹಾಕಿರ್ತೀರ, 30 ರಿಂದ 35 ದಿನ ಕಳೆದ್ರು ನಿಮ್ಗೆ ಮಾಹಿತಿ ಸಿಕ್ಕಿರೋದಿಲ್ಲ. ಆಗ ಫಸ್ಟ್ ಅಪೀಲ್ ಹೋಗ್ತೀರಾ, ಫಸ್ಟ್ ಅಪೀಲ್ ಹೋಗಿ 45 ದಿನ ಆದ್ರೂ ಕೂಡ ನಿಮ್ಗೆ ಫಸ್ಟ್ ಅಪೀಲ್ ನಲ್ಲೂ ಕೂಡ ನಿಮ್ಗೆ ಮಾಹಿತಿ ಸಿಕ್ಕಿರೋದಿಲ್ಲ. ಆಗ ಸೆಕೆಂಡ್ ಅಪೀಲ್ ಹೇಗ್ ಹೋಗೋದು, ಸೆಕೆಂಡ್ ಅಪೀಲ್ ಅರ್ಜಿಯನ್ನು ಹೇಗ್ ಹಾಕೋದು, ಎಲ್ಲಿ ಸಲ್ಲಿಸೋದು ಅನ್ನೋದ್ರ ಕುರಿತಾಗಿ ಈ ವಿಡಿಯೋ ನಲ್ಲಿ ನಿಮ್ಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಆರ್ಟಿಐ ಕುರಿತಾದ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬೇಕು ಅಂತಿದ್ರೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆರ್ಟಿಐ ಇನ್ ಕನ್ನಡ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್. ಎರಡನೇ ಮೇಲ್ಮನವಿ ಅರ್ಜಿ, ಸೆಕೆಂಡ್ ಅಪೀಲ್ ಅಪ್ಲಿಕೇಶನ್ ಅಂಡರ್ Section 19(3) ಆಫ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಅಂಡ್ ಅಂಡರ್ ರೂಲ್ 7 ಆಫ್ ಕರ್ನಾಟಕ ಇನ್ಫಾರ್ಮೇಶನ್ ರೂಲ್ಸ್ 2006. ಎರಡನೇ ಮೇಲ್ಮನವಿ Section 19(3) ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2005 ಪ್ರಕಾರ ನಿಯಮ 7 ಅಡಿಯಲ್ಲಿ ಮಾಹಿತಿ ಪಡೆಯಲು ಅರ್ಜಿ. ನೋಡಿ, ಇದು ಸೆಕೆಂಡ್ ಅಪೀಲ್ ಅರ್ಜಿನ ಹೇಗ್ ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಮತ್ತೆ ಇದರಲ್ಲಿ ಏನೇನು ನಾವು ಭರ್ತಿ ಮಾಡಬೇಕಾಗತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫುಲ್ ನೇಮ್, ಅರ್ಜಿದಾರರ ಪೂರ್ಣ ಹೆಸರು ಇಲ್ಲಿ ಹಾಕಿದ್ದೇನೆ. ಅರ್ಜಿದಾರರ ವಿಳಾಸ ನೋಡಿ, ಇಲ್ಲಿ ಅರ್ಜಿದಾರರ ವಿಳಾಸವನ್ನು ಹಾಕೊಂಡಿದ್ದೇನೆ. ಅರ್ಜಿಯ ದಿನಾಂಕ, ಅರ್ಜಿಯ ದಿನಾಂಕ ಅಂದ್ರೆ ನಾವು ಮೂಲ ಆರ್ಟಿಐ ಅರ್ಜಿ ಏನ್ ಹಾಕಿರ್ತೀವಿ ಆ ದಿನಾಂಕವನ್ನ ಹಾಕಬೇಕಾಗಿರುತ್ತೆ. ನೋಡಿ, ಇಲ್ಲಿ ಹಾಕಿದ್ದೀನಿ. ಹಾಗೆಯೇ ನಾನು ಆನ್ಲೈನ್ ಅಲ್ಲಿ ಫೈಲ್ ಮಾಡಿರ್ತೀನಿ ಈ ಮಾಹಿತಿ ಹಕ್ಕು ಅರ್ಜಿಯನ್ನ, ಆರ್ಟಿಐ ಅರ್ಜಿಯನ್ನ ಆನ್ಲೈನ್ ಅಲ್ಲಿ ಫೈಲ್ ಮಾಡಿರ್ತೀನಿ. ಆನ್ಲೈನ್ ಅಲ್ಲಿ ಫೈಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅವರು ನಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಡ್ತಾರೆ. ಆರ್ಟಿಐ ರಿಜಿಸ್ಟ್ರೇಷನ್ ನಂಬರ್ ನಮಗೆ ಸಿಗುತ್ತೆ, ಆ ನಂಬರ್ನು ಕೂಡ ಇಲ್ಲಿ ಹಾಕಿದ್ದೇನೆ. ನೋಡಿ, ಮೂಲ ಅರ್ಜಿಯ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿ ಯಾರು ಅಂತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ಇದು ನಾನು ಆನ್ಲೈನ್ ಅಲ್ಲಿ ಹಾಕಿರೋದ್ರಿಂದ ಯಾರು ಅಂತ ಅಂದ್ರೆ, ಅಧೀನ ಕಾರ್ಯದರ್ಶಿಗಳು ಕರ್ನಾಟಕ ಮಾಹಿತಿ ಆಯೋಗ ಮಾಹಿತಿ ಸೌಧ ಬೆಂಗಳೂರು Column 6/1 ಪ್ರಕಾರ ಇವ್ರಿಗೆ ತಲುಪಿರುತ್ತೆ. ನೆಕ್ಸ್ಟ್, ಮಾಹಿತಿ ಆಯೋಗದವರು ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗೆ ವರ್ಗಾವಣೆ ಮಾಡ್ತಾರೆ. ಯಾರಿಗೆ ವರ್ಗಾವಣೆ ಮಾಡಿದರೆ ಅಂದ್ರೆ, ನೋಡಿ, ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿ ತುಮಕೂರು ನಗರ ಪೊಲೀಸ್ ಠಾಣೆ 4ನೇ ಕ್ರಾಸ್ ಮೆಕ್ಕಾ ಮಸೀದಿ ಎದುರುಗಡೆ ಜನರಲ್ ಕರಿಯಪ್ಪ ರಸ್ತೆ KR ಬಡಾವಣೆ ತುಮಕೂರು Column 6/3 ಪ್ರಕಾರ ಯಾರು ಮಾಹಿತಿ ಆಯೋಗದ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಯವರು ಈ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿರ್ತಾರೆ. ನೋಡಿ, ಇಷ್ಟಾಗಿದೆ. ಇಷ್ಟಾಗಿ 30 ದಿನ ಅಥವಾ 35 ದಿನ ಕಳೆದರೂ ಕೂಡ ನಮಗೆ ಮಾಹಿತಿ ಸಿಕ್ಕಿರೋದಿಲ್ಲ. ಆಗ ನಾವೇನ್ ಮಾಡಬೇಕಾಗುತ್ತೆ, ಪ್ರಥಮ ಮೇಲ್ಮನವಿ ಹೋಗಬೇಕಾಗುತ್ತೆ. ನೋಡಿ, ಪ್ರಥಮ ಮೇಲ್ಮನವಿ ಇದು ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರಥಮ ಮೇಲ್ಮನವಿ ಅರ್ಜಿ ದಿನಾಂಕ, ನೋಡಿ, ಪ್ರಥಮ ಮೇಲ್ಮನವಿ ಅರ್ಜಿ ದಿನಾಂಕವನ್ನು ಹಾಕೊಂಡಿದ್ದೇನೆ. ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಯಾರು, ನೋಡಿ, ಪೊಲೀಸ್ ವೃತ್ತ ನಿರೀಕ್ಷಕರು ನಗರ ವೃತ್ತ ತುಮಕೂರು. ಅಂದ್ರೆ ಒಂದು ಪೊಲೀಸ್ ಠಾಣೆ ಅಂತ ಇದ್ರೆ, ಆ ಪೊಲೀಸ್ ಠಾಣೆಗೆ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿ ಯಾರು ಬರ್ತಾರೆ ಅಂದ್ರೆ, SI ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಅವರಿಗೆ ಮೇಲ್ಮನವಿ ಅಧಿಕಾರಿ ಯಾರು ಅಂತ ಅಂದ್ರೆ, ಪೊಲೀಸ್ ವೃತ್ತ ನಿರೀಕ್ಷಕರು ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಇವರಿಗೆ ಮೇಲ್ಮನವಿ ಅಧಿಕಾರಿ ಆಗಿರ್ತಾರೆ. ಈಗ ನಾವು ಆರ್ಟಿಐ ಅರ್ಜಿ ಸಲ್ಲಿಸಿದ್ವಿ, 35 ದಿನ ಕಳೆದ್ರೂ ಕೂಡ ನಮಗೆ ಮಾಹಿತಿ ಸಿಗ್ಲಿಲ್ಲ. ಪ್ರಥಮ ಮೇಲ್ಮನವಿ ಅರ್ಜಿಯನ್ನು ಹಾಕಿದ್ವಿ, ಪ್ರಥಮ ಮೇಲ್ಮನವಿ ಅರ್ಜಿಯನ್ನು ಹಾಕಿ 45 ದಿನಗಳು ಕಳೆದರೂ ಕೂಡ ನಮಗೆ ಮಾಹಿತಿ ಸಿಕ್ಕಿಲ್ಲ, ಆಗ ನಾವು ಎರಡನೇ ಮೇಲ್ಮನವಿ ಹೋಗಬೇಕಾಗುತ್ತೆ. ನೋಡಿ, ಈ ಅರ್ಜಿಯಲ್ಲಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಎರಡನೇ ಮೇಲ್ಮನವಿ ಅರ್ಜಿಯ ದಿನಾಂಕ 15/12/2019, ಇದಿನ್ನೂ ಹಾಕಿಲ್ಲ. ನಿಮ್ಗೆ ಸುಮ್ಮನೆ ಉದಾಹರಣೆಗಿದ್ದ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎರಡನೇ ಮೇಲ್ಮನವಿ ಪ್ರಾಧಿಕಾರಿ ಯಾರು, ಇದು ಇಂಪಾರ್ಟೆಂಟು. ಇದು ಎರಡನೇ ಮೇಲ್ಮನವಿ ಮೇಲ್ಮನವಿ ಪ್ರಾಧಿಕಾರಿ ಯಾರಂದ್ರೆ, ಆಯುಕ್ತರು ಮಾಹಿತಿ ಆಯೋಗ ಬೆಂಗಳೂರು. ಆಯುಕ್ತರು ಮಾಹಿತಿ ಆಯೋಗ ಬೆಂಗಳೂರು, ಮಾಹಿತಿ ಸೌಧ ಅಂತ ಒಂದಿದೆ ವಿಧಾನಸೌಧದ ಪಕ್ಕ, ಅಲ್ಲೋಗಿ ಇದು ಸಲ್ಲಿಕೆ ಆಗುತ್ತೆ ಎರಡನೇ ಮೇಲ್ಮನವಿ. ನೋಡಿ, ಎರಡನೇ ಅಪೀಲ್ನಲ್ಲಿ ಬೇಕಾಗಿರುವ ಮಾಹಿತಿ ಮತ್ತು ಪರಿಹಾರ, ನಮಗೆ ಎರಡನೇ ಅಪೀಲ್ನಲ್ಲಿ ಏನೇನು ಬೇಕಾಗಿರುತ್ತೆ ಅಂದ್ರೆ, ಒಂದು ಮಾಹಿತಿ ಬೇಕು, ಜೊತೆಗೆ ಪರಿಹಾರ ಬೇಕು. ಯಾಕೆಂದ್ರೆ ಸುಮ್ಮನೆ ನಮಗೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಆರ್ಟಿಐ ಅರ್ಜಿ ಪೋಸ್ಟ್ ಮಾಡಿರ್ತೀವಿ, ಓಡಾಟ ಇರ್ತೀವಿ, ಇದಕ್ಕೆಲ್ಲ ನಮಗೆ ಒಂದಷ್ಟು ಪರಿಹಾರ ಅಂತ ಕೂಡ ಬೇಕಾಗುತ್ತೆ, ಜೊತೆಗೆ ಮಾಹಿತಿ ಕೂಡ ಬೇಕಾಗಿರುತ್ತೆ. ಇದನ್ನ ನಾವು ಎರಡನೇ ಮೇಲ್ಮನವಿಯಲ್ಲಿ ಕೇಳ್ತಾ ಇದ್ದೀವಿ, ಎರಡನೇ ಅಪೀಲ್ನಲ್ಲಿ ಕೇಳ್ತಾ ಇದ್ದೀವಿ. ನೋಡಿ, ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಮೊಬೈಲ್ ಕಳೆದು ಹೋದಾಗ ಪೊಲೀಸರಿಗೆ ದೂರನ್ನು ಸಲ್ಲಿಸುವಾಗ ದೂರಿನ ಅಫಿಡವಿಟ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ಮಾಡಿಸಬೇಕಾಗಿರುತ್ತದೆಯೇ
ಎಂಬ ನಿಯಮವೇನಾದರೂ ಇದೆಯೇ ಎಂಬ ಮಾಹಿತಿಯ ನಕಲು ಪ್ರತಿನ ಇಲ್ಲಿ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಿಮ್ಗೆಲ್ಲ ಹೇಳೋದೇನಂತ ಅಂದ್ರೆ, ಒಂದು RTI ಅರ್ಜಿನ ಸಲ್ಲಿಸಬೇಕಾದ್ರೆ ಆ RTI ಅರ್ಜಿನಲ್ಲಿ ಒಂದೇ ಮಾಹಿತಿಯನ್ನ ಕೇಳಿ. ನಾನು ಸಾಮಾನ್ಯವಾಗಿ ಮೂರು ಮಾಹಿತಿಯನ್ನ ಕೇಳ್ತೇನೆ, ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಕಿರಣ್ ಯಾರು ಅಂತ ಎಲ್ಲರೂ ಗೊತ್ತಿರೋದ್ರಿಂದ ಇವರು ಒಂದು ಇದು ಕೊಡ್ಲಿಲ್ಲ ಅಂತಂದ್ರೆ ಮತ್ತಿನ್ ಮೂರು ಸಲ್ಲಿಸ್ತಾರೆ ಅನ್ನೋ ಕಾರಣಕ್ಕಾದ್ರೂ ನಾನು ಒಂದ್ ಅರ್ಜಿನಲ್ಲೇ ಕೊಟ್ಬಿಡ್ತಾರೆ. ಒಂದು ವೇಳೆ ಸೆಕೆಂಡ್ ಅಪೀಲ್ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ, ಮಾಹಿತಿ ಆಯೋಗದಲ್ಲಿ ಆಯುಕ್ತರು ನಾವು ಮೂರೇ ಕೇಳಿದ್ರು ಅಥವಾ ಹತ್ತೇ ಕೇಳಿದ್ರು ಪ್ರಥಮ ಅಂದ್ರೆ ಫಸ್ಟ್ ಮಾಹಿತಿ ಏನಿರುತ್ತೆ ಅದಕ್ಕೆ ಮಾತ್ರ ಮಾಹಿತಿಯನ್ನ ಕೊಡಿಸೋ ಅಂತ ಕೆಲಸವನ್ನ ಮಾಡ್ತಾರೆ. ಆದ್ರಿಂದ ನಾನು ಹೇಳೋದು ನಿಮ್ಗೆ, ನಿಮ್ಗೆ ಏನ್ ಮಾಹಿತಿ ಬೇಕಾಗಿರುತ್ತೆ ಆ ಒಂದು ಅರ್ಜಿಯಲ್ಲಿ ಒಂದೇ ಮಾಹಿತಿಯನ್ನ ಕೇಳಿ. ಮತ್ತೆ ಇದು ಮುಂದುವರೆದು ನಾನು ಏನ್ ಮಾಡ್ತೀನಿ ಅಂತ ಏನು ಕೇಳ್ತಾ ಇದ್ದೀನಿ ಅಂತ ನೋಡಿ. ಮೊಬೈಲ್ ಕಳೆದು ಹೋದಾಗ ಪೊಲೀಸರಿಗೆ ದೂರು ಸಲ್ಲಿಸುವಾಗ ಲಿಖಿತ ದೂರನ್ನು ಸ್ವೀಕರಿಸಬಾರದು ಎಂಬ ನಿಯಮವೇನಾದರೂ ಇದೆಯೇ ಎಂಬ ಮಾಹಿತಿಯ ನಕಲು ಪ್ರತಿ ಅಂತ ಅಂದ್ರೆ, ನಾವೊಂದು ಕಂಪ್ಲೇಂಟ್ ನ ಬರ್ಕೊಂಡು ಹೋಗ್ತೀವಿ ಕೈಯಲ್ಲಿ, ಕೈಯಲ್ಲಿ ಕಂಪ್ಲೇಂಟ್ ನ ಬರ್ಕೊಂಡು ಹೋಗಿ ಮೊಬೈಲ್ ಕಳೆದೋಗಿದೆ ಅಂತ ಒಂದು ದೂರನ್ನ ಕೊಟ್ರೆ ಆ ದೂರನ್ನ ಸ್ವೀಕರಿಸಬಾರದು ಅಂತ ಏನಾದ್ರು ನಿಯಮ ಇದೆಯಾ ಅಂತಂದ್ರೆ ಅಫಿಡವಿಟೇ ಕಡ್ಡಾಯ ಅಂತ ಏನಾದ್ರು ಇದೆಯಾ ಅನ್ನೋ ಮಾಹಿತಿಯನ್ನ ಇಲ್ಲಿ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನು ಮುಂದುವರೆದು ಇನ್ನೇನು ಮಾಹಿತಿ ಕೇಳ್ತಾ ಇದ್ದೀನಿ ನೋಡಿ. ಮೊಬೈಲ್ ಕಳೆದು ಹೋದಾಗ ನಿಮ್ಮ ಕಚೇರಿ ಸಕಾಲ ವ್ಯವಸ್ಥೆನ ದೂರನ್ನು ಸ್ವೀಕರಿಸಲಾಗುತ್ತದೆಯೇ ಅಥವಾ ಇಲ್ಲವೇ ಎಂಬ ಮಾಹಿತಿ ಅಂತ ಅಂದ್ರೆ, ಮೊಬೈಲ್ ಕಳೆದು ಹೋದಾಗ ಅವ್ರ ಕಚೇರಿಗೆ ಹೋಗಿ ಒಂದು ಕಂಪ್ಲೇಂಟ್ ನ ನಾವು ಫೈಲ್ ಮಾಡ್ಬೇಕಾದ್ರೆ ಒಂದು ಸಕಾಲ ಅಂತ ಇದೆ, ಆ ಸಕಾಲನಲ್ಲಿ ಇವ್ರು ಕಂಪ್ಲೇಂಟ್ ತಗೋಬಹುದಾ ಅಥವಾ ಇಲ್ಲವಾ ಅಂತ ಮಾಹಿತಿಯನ್ನ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ ಮುಂದುವರೆದು ಇಲ್ಲಿ ಏನ್ ನಾನು ಕೇಳ್ತಾ ಇದ್ದೀನಿ, ಎಂಬ ಮಾಹಿತಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಪ್ರಥಮ ಮೇಲ್ಮನವಿ ಅಧಿಕಾರಿಗಳು ನಿಗದಿತ ಅವಧಿಯೊಳಗೆ ನೀಡದಿರುವ ಕಾರಣ, ಅಂದ್ರೆ ಇವರು ಟೈಮ್ ಸರಿಯಾಗಿ ಮಾಹಿತಿಯನ್ನ ಕೊಡದಲಿರೋ ಕಾರಣ, ತಾವು ಅಂತಂದ್ರೆ ಯಾರು, ಆಯುಕ್ತರು, ಮಾಹಿತಿ ಆಯೋಗ ಬೆಂಗಳೂರು, ಎರಡನೇ ಮೇಲ್ಮನವಿ ಅಧಿಕಾರಿ ಇವರು, ಆಯುಕ್ತರು ಮಾಹಿತಿ ಆಯೋಗ ಬೆಂಗಳೂರು, ಇವರು ನಾನು ಕೇಳಿರುವ ಮಾಹಿತಿಯನ್ನು ಎರಡನೇ ಮೇಲ್ಮನವಿ ಸೆಕ್ಷನ್ 19(3) ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2005 ಪ್ರಕಾರ ಹಾಗೂ ನಿಯಮ 7 ಅಡಿಯಲ್ಲಿ ವಿಚಾರಣೆ ನಡೆಸಿ ಮಾಹಿತಿಯನ್ನು ದೊರಕಿಸಿಕೊಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಅಂದ್ರೆ ನಾನು ಆಯುಕ್ತರು ಮಾಹಿತಿ ಆಯೋಗ ಬೆಂಗಳೂರಿನಲ್ಲಿ ಒಂದು ವಿಚಾರಣೆಯನ್ನು ನಡೆಸಿ ನನಗೆ ಮಾಹಿತಿಯನ್ನು ದೊರಕಿಸಿಕೊಡಿ ಅಂತ ನಾನು ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ನೋಡಿ, ಎರಡನೇ ಅಪೀಲು ಸಲ್ಲಿಕೆಗೆ ಆಧಾರಿತ ದಾಖಲೆಗಳು ಅಂತಂದ್ರೆ ನಾನು ಏನೇನು ಲಗತ್ತಿಸಿದ್ದೇನೆ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಮಾಹಿತಿ ಆಯೋಗಕ್ಕೆ ಸಲ್ಲಿಸಲಾದ ಅರ್ಜಿ ನೋಡಿ, ಆನ್ಲೈನ್ ನಲ್ಲಿ ನಾನು ಏನ್ ಅರ್ಜಿನ ಹಾಕಿದ್ದೆ ಆ ಅರ್ಜಿಯನ್ನು ಲಗತ್ತಿಸ್ತಾ ಇದ್ದೇನೆ. ಆನ್ಲೈನ್ ನಲ್ಲಿ ಪ್ರಿಂಟ್ ತಗೋಬಹುದು, ಪ್ರಿಂಟ್ ತಗೊಂಡು ಈ ಅರ್ಜಿಯನ್ನು ಲಗತ್ತಿಸ್ತಾ ಇದ್ದೇನೆ. ನೆಕ್ಸ್ಟ್ ನೋಡಿ, ಮಾಹಿತಿ ಆಯೋಗದಿಂದ ಪಡೆದ ಹಿಂಬರಹ. ಮಾಹಿತಿ ಆಯೋಗದವರು ಏನ್ ಮಾಡ್ತಾರೆ ಅಂತಂದ್ರೆ, ಅರ್ಜಿ ಸ್ವೀಕರಿಸಿದ ನಂತರ ಆ ಅರ್ಜಿಯನ್ನು 6(3) ಪ್ರಕಾರ ಸಂಬಂಧಪಟ್ಟಂತಹ ಮಾಹಿತಿ ಹಕ್ಕು ಅಧಿಕಾರಿಗೆ ವರ್ಗಾಯಿಸ್ತಾರೆ. ಆ ವರ್ಗಾಯಿಸಿದಂತಹ ಪ್ರತಿಯನ್ನು ಕೂಡ ನಾನು ಲಗತ್ತಿಸುತ್ತೇನೆ. ನೋಡಿ, ಈ ತರ ಒಂದು ಪ್ರತಿ ಇರುತ್ತೆ, ಮಾಹಿತಿ ಆಯೋಗದಿಂದ ನಮ್ಗೆ ಬರುತ್ತೆ. ಇದರಲ್ಲಿ ಏನಿರುತ್ತೆ ಅಂದ್ರೆ ಏನಿಲ್ಲ, ಆ ಸಂಬಂಧಪಟ್ಟಂತಹ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳ ವಿಳಾಸವನ್ನ ಹಾಕಿ ನಮ್ಮ ಮೂಲ ಅರ್ಜಿ ಏನಿರುತ್ತೆ ಆ ಅರ್ಜಿಯನ್ನ ಅವ್ರಿಗೆ ಕಳಿಸಿರ್ತಾರೆ. ಅದೊಂದು ಪೋಸ್ಟ್ ನಮಗೂ ಕೂಡ ಬಂದು ತಲುಪಿರುತ್ತೆ, ಅದರ ಜೆರಾಕ್ಸ್ ಕಾಪಿಯನ್ನು ಲಗತ್ತಿಸಿರ್ತೇನೆ. ನೆಕ್ಸ್ಟ್ ನೋಡಿ, ಪ್ರಥಮ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿರ್ತೇವಲ್ಲ, ಅದರ ನಕಲು ಪ್ರತಿ ಅದರ ಜೆರಾಕ್ಸ್ ಕಾಪಿಯನ್ನು ಕೂಡ ನಾನು ಲಗತ್ತಿಸಿರ್ತೇವೆ. ನೆಕ್ಸ್ಟ್, ಮೇಲೆ ಕೇಳುವಂತೆ ಮಾಹಿತಿಯು ಯಾವ ವರ್ಷಕ್ಕೆ ಸಂಬಂಧಪಟ್ಟದ್ದು ನಾನು ಸುಮಾರು ಸರಿ ಇದನ್ನ ತುಂಬಾ ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಕೇಳಿರೋದು ಯಾವ ವರ್ಷಕ್ಕೆ ಸಂಬಂಧಪಟ್ಟದ್ದು ಅಂತ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ನೋಡಿ, ನಾನು ಮೆನ್ಷನ್ ಮಾಡಿದ್ದೀನಿ 2019 ಅಂತ. ನೆಕ್ಸ್ಟ್, ಅರ್ಜಿ ಶುಲ್ಕ 10 ಪಾವತಿ ಮಾಡುವ ವಿವರಗಳು ನೋಡಿ, ಆನ್ಲೈನ್ ನಲ್ಲಿ ನಾವು ಪೇಮೆಂಟ್ ಮಾಡೋದ್ರಿಂದ ಮಾಹಿತಿ ಆಯೋಗಕ್ಕೆ ಪಾವತಿ ಆಗಿದೆ ಅಂತ ನಾನು ಇಲ್ಲಿ ಹಾಕಿದ್ದೇನೆ. ಆದ್ರೆ ನೀವು ಒಂದು ವೇಳೆ ಪೋಸ್ಟಲ್ ಆರ್ಡರ್ನ ಏನಾದ್ರು ಅರ್ಜಿಯನ್ನು ಫಿಲ್ಅಪ್ ಮಾಡಿ ಪೋಸ್ಟಲ್ ಆರ್ಡರ್ ಮುಖಾಂತರ ನೀವು ಪಾವತಿ ಮಾಡಿದ್ರೆ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳಿಗೆ ಈ ಪೋಸ್ಟಲ್ ಆರ್ಡರ್ ಸಂಖ್ಯೆ 10 ಪೋಸ್ಟಲ್ ಆರ್ಡರ್ ಪಾವತಿ ಆಗಿರುತ್ತದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ದಿನಾಂಕ ಹಾಕ್ತೀರಾ, ಸ್ಥಳ ಹಾಕ್ತೀರಾ, ಸಿಗ್ನೇಚರ್ ಮಾಡ್ತೀರಾ, ಇಷ್ಟೆಲ್ಲ ನೀವು ಭರ್ತಿ ಮಾಡಿದ ನಂತರ ಇದರ 4 ಸೆಟ್ ಜೆರಾಕ್ಸ್ ಪ್ರತಿಯನ್ನ ತಗೊಂತೀರಾ. 4 ಸೆಟ್ ಜೆರಾಕ್ಸ್ ಪ್ರತಿಯಲ್ಲಿ 3 ಸೆಟ್ ಜೆರಾಕ್ಸ್ ಪ್ರತಿಗೆ
ಏನ್ ಹೇಳಿದೀನಿ ಲಗತ್ತಿಸಲಾಗಿರುವಂತಹ ಡಾಕ್ಯುಮೆಂಟ್ ಏನೇನಿದೆ ಆ ಡಾಕ್ಯುಮೆಂಟ್ ಎಲ್ಲ ಮೂರು ಸೆಟ್ ಕಂಪ್ಲೀಟ್ ಆಗಿ ಮೂರು ಸೆಟ್ ಇವನ್ನೆಲ್ಲ ಏನ್ ಮಾಡ್ತೀರಾ ಲಗತ್ತಿಸಿ ಒಂದಕ್ಕೊಂದಕ್ಕೆ ಜಾಯಿನ್ ಮಾಡಿ ಮೂರು ಸೆಟ್ ನೀವು ರೆಡಿ ಮಾಡಿಕೊಂಡು ಪೋಸ್ಟಲ್ ಕಳಿಸ್ತೀರಾ. ಮಾಹಿತಿ ಆಯೋಗ ಮಾಹಿತಿ ಸೌಧ ಬೆಂಗಳೂರು, ಆಯುಕ್ತರು ಮಾಹಿತಿ ಆಯೋಗ ಮಾಹಿತಿ ಸೌಧ ಬೆಂಗಳೂರು ಇದೇ ಅಡ್ರೆಸ್ಗೆ ನೀವು ಪೋಸ್ಟಲ್ ಕಳಿಸಿ ಅಥವಾ ಅಲ್ಲೇ ಹೋಗಿ ಕೊಟ್ಬಂದ್ರು ಆಯ್ತು. ಒಂದು ಸೆಟ್ ನಿಮ್ಮ ಹತ್ರ ಇರಲಿ, ಯಾಕೆಂದ್ರೆ ಅವರು ಕರೆದಾಗ ನೀವು ನಾವು ಏನ್ ಕೇಳಿದ್ದೆ ಅಂತ ನಿಮಗೆ ಗೊತ್ತಾಗಬೇಕು. ಆದ ಕಾರಣ ಒಂದು ಸೆಟ್ ನಿಮ್ಮ ಹತ್ರ ಕೂಡ ಇರಲಿ. ಇದು ಎರಡನೇ ಮೇಲ್ಮನವಿ ಸಲ್ಲಿಸುವಂತಹ ವಿಧಾನ. ವಂದನೆಗಳು.